ಹಾಯ್, ಇವತ್ತು ನಿಂಗೆ ಒಂದ್ ಕಪ್ಪೆ ರಾಜಕುಮಾರ ಆಗಿದ್ ಕತೆ ಹೇಳ. ಇದು ತುಂಬಾ ಮ್ಯಾಜಿಕಲ್ ಸ್ಟೋರಿ. ಒಂದ್ ದಿವ್ಸ ಏನಾಗುತ್ತೆ ಗೊತ್ತಾ, ನಮ್ ಚಿಟ್ಟೆ ಇತ್ತಲ್ಲ, ಅದು ಹಾರ್ಕೋತ ಹಾರ್ಕೋತ ಬಂದು ಅಲ್ಲಿ ಕೆರೆ ಮಧ್ಯದಲ್ಲಿ ಒಂದ್ ಕಪ್ಪೆ ಕೂತ್ಕೊಂಡಿರುತ್ತೆ. ಆ ಕಪ್ಪೆ ಹತ್ರ ಬಂದು ಕೂತ್ಕೊಳ್ಳುತ್ತೆ. ಈ ಚಿಟ್ಟೆ ನೋಡಿದ್ರೆ ಆ ಕಪ್ಪೆ ಸಪ್ಪೆ ಮುಖ ಮಾಡ್ಕೊಂಡು ಕೂತಿರುತ್ತೆ. ಅದಕ್ಕೆ ಇದು ಕೇಳುತ್ತೆ, ನಮ್ ಚಿಟ್ಟೆ ಇತ್ತಲ್ಲ ಕಪ್ಪೆ ಅಣ್ಣ, ಕಪ್ಪೆ ಅಣ್ಣ, ಯಾಕೆ ವಿಚಾರ ಮಾಡ್ಕೊಂಡಿದೀಯಾ, ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ ಕೇಳುತ್ತೆ. ಆಗ ಆ ಕಪ್ಪೆ ಅಣ್ಣ ಹೇಳುತ್ತೆ, ನಾನು ಕಪ್ಪೆ ಅಲ್ಲ, ಕಪ್ಪೆ ಆಕಾರ ಬಂದ್ಬಿಟ್ಟಿದೆ. ನಾನು ಒಬ್ಬ ರಾಜಕುಮಾರ, ನಂಗೆ ಒಬ್ಬ ಋಷಿ ಶಾಪ ಕೊಟ್ಬಿಟ್ಟಿದ್ದಾನೆ, ಅವನ್ ಶಾಪ ಕೊಟ್ಟಿದ್ದಕ್ಕೆ ನಾನ್ ಕಪ್ಪೆ ಆಗ್ಬಿಟ್ಟಿದ್ದೀನಿ ಅಂತ. ಅಯ್ಯೋ, ಹೌದಾ? ಹಾಗಿದ್ರೆ ನೀನ್ ಮತ್ತೆ ರಾಜಕುಮಾರ ಆಗದ್ ಹೇಗೆ ಅಂತ ಚಿಟ್ಟೆ ಕೇಳುತ್ತೆ. ಆಗ ಕಪ್ಪೆ ಅಣ್ಣ ಏನ್ ಹೇಳುತ್ತೆ ಗೊತ್ತಾ, ನಂಗೆ ಯಾರಾದ್ರೂ ರಾಜಕುಮಾರಿ ಬಂದ್ಬಿಟ್ಟು ಮುತ್ತೊಟ್ರೆ ಆಗ ನಾನ್ ಮತ್ತೆ ರಾಜಕುಮಾರ ಆಗ್ತೀನಿ ಅಂತ. ಹೌದಾ? ಆ ಚಿಟ್ಟೆಗೆ ಒಬ್ಳು ಹುಡುಗಿ ಪರಿಚಯ ಇರ್ತಾಳೆ, ಅವಳು ಆ ದೇಶದ ರಾಜಕುಮಾರಿ. ಇದೇನ್ ಮಾಡುತ್ತೆ ಗೊತ್ತಾ, ಸೀದಾ ಅವಳ ಮನೆಗ್ ಹೋಗುತ್ತೆ. ಅವಳಿಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ. ಇದು ಹೋಗ್ಬಿಟ್ಟು ಅವಳ ತಲೆ ಮೇಲೆ ಕೂತ್ಕೊಳ್ಳೋದು, ಅವಳ ಭುಜದ ಮೇಲೆ ಕೂತ್ಕೊಳ್ಳೋದು, ಅವಳ ಕೈ ಮೇಲೆ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಅವಳ ಫ್ರೆಂಡ್ಶಿಪ್ ಬೆಳೆಸುತ್ತೆ. ಆಗ ತುಂಬಾ ಅವರಿಬ್ರು ಫ್ರೆಂಡ್ಸ್ ಆಗ್ತಾರಲ್ಲ, ಆಗ ಚಿಟ್ಟೆ ಹೇಳುತ್ತೆ, ನಾನ್ ನಿನ್ಗೆ ಒಬ್ಬ ರಾಜಕುಮಾರನ್ ತೋರಿಸ್ತೀನಿ, ನನ್ ಜೊತೆ ಬರ್ತೀಯಾ? ನಾನ್ ಹೇಳ್ದಂಗ್ ಕೇಳಿದ್ರೆ ನಿಂಗ್ ರಾಜಕುಮಾರ ಸಿಗ್ತಾನೆ ಅಂತ. ರಾಜಕುಮಾರಿಗೂ ಇಷ್ಟ, ನಂಗೊಬ್ಬ ರಾಜಕುಮಾರ ಸಿಗ್ತಾನಾ, ಸರಿ ನೀನ್ ಏನ್ ಹೇಳ್ತೀಯೋ ಮಾಡ್ತೀನಿ ಅಂತ ಅವಳು ಚಿಟ್ಟೆ ಜೊತೆ ಬರ್ತಾಳೆ. ಅವಳನ್ನ ಕೊಳದ ಹತ್ರ ಕರ್ಕೊಂಬಂದು, ನೋಡು ಇಲ್ಲಿದೆಯಲ್ಲ ಕಪ್ಪೆ ಅಣ್ಣ, ಆ ಕಪ್ಪೆ ಅಣ್ಣ ನನ್ ಫ್ರೆಂಡು, ಅದಕ್ಕೆ ನೀನೊಂದ್ ಮುತ್ತೊಟ್ರೆ ಆವಾಗ ಅದು ರಾಜಕುಮಾರ ಆಗ್ಬಿಡುತ್ತೆ ಅಂತ. ಆ ರಾಜಕುಮಾರಿಗನ್ಮಾನ, ಹಂಗೆಲ್ಲ ಆಗತ್ತಾ, ನಂಗೇನೋ ನಂಬಿಕೆ ಇಲ್ಲ ಅಂತಾಳೆ. ನನ್ ಮೇಲೆ, ನಾನು ನಿನ್ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಂದ್ಮೇಲೆ ನನ್ಗೆ ಅಷ್ಟು ಸಹಾಯ ಮಾಡಲ್ವಾ? ಆ ಕಪ್ಪ ಅಣ್ಣನು ನಂಗ್ ಫ್ರೆಂಡು, ನೀನು ನಂಗ್ ಫ್ರೆಂಡು, ಅದಕ್ಕೋಸ್ಕರನಾರು ನೀನ್ ಹೆಲ್ಪ್ ಮಾಡು ಅಂತ ರಾಜಕುಮಾರಿ ಕೇಳುತ್ತೆ. ಸರಿ, ನಿನ್ಗೋಸ್ಕರ ನಾನು ಆ ಕಪ್ಪೆ ಅಣ್ಣಂಗೆ ಮುತ್ತು ಕೊಡ್ತೀನಿ ಅಂತ ಅವಳು ಬಗ್ಗಿಟ್ಟು ಅದಕ್ಕೊಂದು ಕಿಸ್ ಕೊಡ್ತಾಳೆ. ಕೂಡ್ಲೇ ಕಪ್ಪೆ ಅಣ್ಣ ಇದ್ದಿದ್ದು ರಾಜಕುಮಾರ ಆಗ್ಬಿಡುತ್ತೆ. ಅವಳಿಗ್ ನೋಡ್ಬಿಟ್ಟು ಆಶ್ಚರ್ಯ, ಆ ರಾಜಕುಮಾರ ಇದ್ದನು ನೀನ್ ನನ್ ಮದುವೆ ಮಾಡ್ಕೋತೀಯಾ ಅಂತ ಕೇಳ್ತಾನೆ. ಅವಳು ಹ್ಞೂ ಅಂತ ಹೇಳ್ಬಿಟ್ಟು ಅವನನ್ನ ತಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ರಾಜಕುಮಾರನು ರಾಜಕುಮಾರಿನು ಮದ್ವೆ ಮಾಡಿಕೊಂಡು ಇಬ್ರು ರಾಜ ರಾಣಿ ಆಗ್ಬಿಟ್ಟು ತುಂಬಾ ವರ್ಷ ಖುಷಿಯಾಗಿರ್ತಾರೆ. ಹ್ಮ್ 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 ಹ್ಮ್